ಏನ್ ಹೇಳ್ತೀರಾ ನಿರ್ದೇಶಕರ ಬಗ್ಗೆ, ಚಿತ್ರತಂಡದ ಬಗ್ಗೆ, ಇಷ್ಟು ದೊಡ್ಡ ತಾರಾ ಬಳಗದ ಬಗ್ಗೆ? ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಈ ಸಿನಿಮಾ ಸ್ಕ್ರಾಚ್ ಇಂದನೂ ನನಗೆ ಗೊತ್ತು. ಫಸ್ಟ್ ಟೈಮ್ ಜಗನ್ ಬಂದು ಕತೆ ಹೇಳಿದಾಗ, ಜಗನ್ದು ನಂದು ಒಂದು 10 ವರ್ಷದ ಫ್ರೆಂಡ್ಶಿಪ್ ಇತ್ತು. ಫಸ್ಟ್ ಟೈಮ್ ಹಿಂಗೆ ಮಾಡ್ತೀನಿ ಅಂದಾಗ ಒಂದು ಜರ್ಕ್ ತಗೊಂಡೆ. ಜಗಣ ಕಮರ್ಷಿಯಲ್ಲು ಮತ್ತೊಂದು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಬಟ್ ನೀವು ಫಸ್ಟ್ ಟೈಮೇ ಈ ಥರದ್ದು ಅಂತ. ಬಟ್ ಒಂದು ಖುಷಿಯಾಗಿದ್ದೇನು ಅಂದರೆ ಆ ಸ್ಕ್ರ್ಯಾಚ್ ಇವತ್ತು ಇಷ್ಟು ದೊಡ್ಡ ಸಮಾರಂಭ, ಅದು ಇಷ್ಟು ಅಚ್ಚುಕಟ್ಟಾಗಿ ನಡೀತಾ ಇರೋದು. ಮತ್ತು ತುಂಬ ಸಿನಿಮಾಗಳಿಗೆ ಡೈಲಾಗ್ ಬರೀತಿರ್ತೀನಿ. ಫಸ್ಟ್ ಟೈಮು ಅವ್ರ ಕತೆ ಕೇಳಿದ ತಕ್ಷಣ ಒಂದು ಟೈಟ್ಲ್ ಹೇಳಿದೆ, ಅದೇ ಒಂದಿಸಿ ಬರೆಯಿರಿ ಅಂತ. ಸೊ ಅದು ಕೇಳಿದವ್ರು ಎಲ್ರಿಗೂ ತಮ್ಮ ಬಾಲ್ಯದ ದಿನಗಳು, ಮೊನ್ನೆ ಒಂದು ಸಿನಿಮಾದಲ್ಲಿ ಬರೆಯುವಾಗ ಹೇಳಿದೆ, ಜೀವನ ಒಂದು ಸೋಪ್ ಡಬ್ಬ ಥರ, ಯೌವನ ಒಂದು ಸೋಪ್ ಥರ ಅಂತ. ಸೋಪ್ ತುಂಬ ಘಮಘಮ ಅಂತಿರುತ್ತೆ, ಬೇಗ ಕರ್ಗೋಗುತ್ತೆ, ಅದು ಹಿಡಿತಕ್ಕೂ ಸಿಗಲ್ಲ. ಸೊ ಆ ಥರದ್ದೊಂದು ಸೋಪ್ ಸಿನಿಮಾ ಇದು. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ತುಂಬ ಚೆನ್ನಾಗಿ, ಅಂದರೆ ಯಾರು ನಮ್ಮ ಕನ್ನಡದ ಹುಡುಗರು, ಕನ್ನಡದ ಹುಡುಗಿಯರು ನೋಡಿದ್ರೇ ಒಂದು ಕಾಲೇಜ್ ಆ್ಯಂಬಿಯನ್ಸು ಮತ್ತು ಅದ್ರ ಜೀವನ ಹೇಳ್ತಾ ಹೋದರೆ ಕತೆ ಹೇಳ್ಬಿಡ್ತೀವಿ ಅನ್ನೋ ಭಯ ಆಗುತ್ತೆ, ಅಷ್ಟು ಮುದ್ದಾಗಿದೆ ಸಿನಿಮಾ. ಮತ್ತು ಮ್ಯೂಸಿಕ್ಕಿಂದ ಆಗಲಿ ಪ್ರತಿಯೊಂದರಿಂದನೂ ಸುದ್ದಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಜನಗಳು ಸಿನಿಮಾಗೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಅವ್ರಿಗೊಂದು ಪ್ರೀತಿಯಿಂದ ಒಂದು ಪತ್ರ ಬರೆದು ಕರೆಯೋದಿದೆಯಲ್ಲ, ಅದು ನಿಜಕ್ಕೂ ಖುಷಿ ಕೊಡ್ತು. ಅದು ಸಿನಿಮಾ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.